ನಮಸ್ಕಾರ ಎಲ್ಲರಿಗೂ. ನಾವು ಬಂದಿರೋದು ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧ ದೇವಸ್ಥಾನ ಆದ ಸೌದತ್ತಿ ಯಲ್ಲಮ್ಮ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮಸ್ತೆ ರೀ. ಓ ಇಲ್ಲಿ ನೋಡಿ ದೇವಿಗೆ ಇದೆಲ್ಲ ದೇವಿ ಕೊಡೋ ಸ್ಯಾರಿಗಳ ದೇವ್ರಿಗೆ ಕೊಡೋದಲ್ಲ. ಓ ಹಾಂ, ರಸ್ತೆ ಬದಿಗಳಲ್ಲಿ ನೋಡ್ಬೋದು ವ್ಯಾಪಾರ ಸ್ವಲ್ಪ ಜೋರಾಗಿ ನಡೀತಾ ಇರುತ್ತೆ ನೋಡಿ. ಕೋಇನ್ಸಿಡೆಂಟಲ್ಲಿ ನನಗೆ ನನ್ನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ದಾರೆ. ಹಾಯ್ ಹಾಯ್. ಹೇಗಿತ್ತು ದೇವಸ್ಥಾನ? ತುಂಬಾ ಚೆನ್ನಾಗಿತ್ತು. ನಾನು ಚೆನ್ನಾಗಿದೆ. ಹೌದಾ? ಮನೆ ದೇವರು ನಮ್ದು. ಓ ಮನೆ ಹಾಗೆ ಬರ್ತಾ ಇರ್ತೀವಿ. ಓಕೆ. ಇವತ್ತು ಲಕ್ಕಿಲಿ ಇವ್ರ ಮೂವರು ನಾನು ಫಸ್ಟ್ ಟೈಮ್ ಬಂದಿರೋದು. ನೀಟ್ ದರ್ಶನ ಆಯ್ತು, ಖಾಲಿ ಇದೆ. ಓಹೋ. ಇಲ್ಲ ಅಂದ್ರೆ ಯಾವಾಗ್ಲೂ ಕ್ರೌಡೆಡ್ ಇರುತ್ತೆ. ಓಕೆ. ಸತ್ಯದೇವರು ಅಂತ ಹೇಳ್ತಾರೆ. ಓಕೆ. ಅದ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಸೊ ಅದೇ ಮೇನ್. ಮತ್ತೆ ಪರಶುರಾಮ ಅವ್ರ ತಾಯಿ ಅಲ್ವಾ. ಓಕೆ ಓಕೆ. ಹಂಗಾಗಿ ಇಲ್ಲಿ ಶಕ್ತಿ ತುಂಬಾ ನೆಲೆಸಿದೆ ಅಂತ ಹೇಳ್ತಾರೆ ಅಮ್ಮನವ್ರದ್ದು. ಓಕೆ. ವಾವ್. ನನಗೆ ಇಲ್ಲಿ ಬಳೆ ಅಂಗಡಿಗಳನ್ನ ನೋಡಿ, ಬಳೆ ಮಾರ್ತಾ ಇರೋ ಜಾಗ ನೋಡಿ ಇನ್ನೊಂದು ಆಶ್ಚರ್ಯ ಆಯ್ತು ನನಗೆ. ಇಲ್ಲಿ ದೇವ್ರದ ಬಾಳ್ರಿ ಇಲ್ಲಿ. ಸರಿ, ದೇವ್ರದ ಬಾಳ ತಗೋತಾರೆ. ಓಕೆ. ಅಂದ್ರೆ ದೇವಿ ಕೊಡೋದಕ್ಕೆ ಕೊಡೋದಕ್ಕೆ ತಗೋತಾರೆ. ಓಕೆ ಓಕೆ. ಬೆಲೆ ಎಲ್ಲ ಹೆಂಗೆ? ಒಂದು ಡಜನ್ ಇದು 70 ರೂಪಾಯಿ, ಇದು 50 ರೂಪಾಯಿ. ಓಕೆ ಓಕೆ. ಇದು 70 ರೂಪಾಯಿ. ಓಕೆ ಓಕೆ. ಸರಿ ರೀ, ಬರ್ತೀವಿ. ಹಾ ಸರಿ. ಬಳೆಗಳ ಮಾರಾಟ ಜೋರಾಗಿ ನಡೆದಿದೆ. ಹಾಗೆ ಈ ಕಡೆ ಅರಿಶಿನ ಕುಂಕುಮ ಈ ತರ ಮತ್ತೆ ಗಂದಿಗೆ ಸಾಮಗ್ರಿಗಳದ್ದು ಕೂಡ ಇಲ್ಲಿ ಮಾರಾಟ ನಡೆದಿದೆ. ಸೊ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಇದೀವಿ ಇವಾಗ. ಬನ್ನಿ, ದರ್ಶನ ಮಾಡಿ ಬರೋಣಂತೆ. ಏನರ್ಕೆ ಇದು? ಅರ್ಕೆ ಮಾಡ್ಕೊಂಡಿರಿ? ನಾವು ಬರ್ತೀವಿ ದೇವ್ರಿಗೆ. ಎಷ್ಟು ದೂರದಿಂದ ಬಂದಿದ್ದೀರಿ? ಪಾಗೋಡ ಆ ಕಡೆಯಿಂದ ಬಂದಿದ್ದೀವಿ. ಭಂಡಾರ. ಓಹೋ, ಭಂಡಾರ ಅಮ್ಮ ಕಚ್ಚು ಅಮ್ಮನ ಪಟ್ಟಿಗೆ ಅಮ್ಮನ ಭಂಡಾರ. ಓ ಅಮ್ಮನಿಗೆ ಬರ್ಕೊಂಡ್ ತಿನ್ನಾರ ನಾವು ಬರೋದು. ಓಹೋ ಓಕೆ. ಓಕೆ. ಇಲ್ಲಿ ಏನೋ ಜೋಗತಿ ಅಂತ ಬರ್ತಾರಲ್ಲ, ಜೋಗತಿ ಅಂದ್ರೆ ಯಾರು? ನೀವೇನಾ? ತಾಯಿ ಹೆಸರು ಮೇಲೆ ನಾವು ದುಡ್ಕೊಂಡ್ ತಿನ್ನವ್ರು. ತಾಯಿ ನಮಗ ಎಲ್ಲಿ ಕಸೋದಿಲ್ಲ, ತಾಯಿ ಸೇವೆ ಮಾಡ್ಕೊಂಡು ಕುಂದಿರ್ಬೇಕು ನಾವು. ನಮಸ್ತೆ, ನಿಮ್ ಹೆಸರು? ಅನು ರೀ. ಅನು, ಈ ದೇವಸ್ಥಾನದ ವಿಶೇಷತೆ ಏನು? ವಿಶೇಷ ಅಂದ್ರ ಅಮ್ಮ ಬಹಳ ಪವಾಡ ಐತ್ರಿ ದೇವಿ ಜಗದಂಬಿ. ಆಕೆಗೆ ಒಂದ್ಸಲ ಏನಾರ ಬೇಡ್ಕೊಂಡ್ರ ಎಲ್ಲ ಪರಿಹಾರ ಮಾಡ್ತಾ, ಬೇಡಿದ ಭಾಗ್ಯ ಕೊಡ್ತಾ, ಒಳ್ಳೇದ್ ಮಾಡ್ತಾ ಜಗದಂಬ. ಯಾರ ನೋವಾಯ್ತು ಅಂದವ್ರದ ಕಷ್ಟಕ್ಕ ಬಗೆಹರಿಸ್ತಾ ಅಮ್ಮ. ನಾ ಅಂದವ್ರಿಗ ಒಳ್ಳೇದ್ ಮಾಡ್ತಾ, ಕಷ್ಟ ಇದ್ದವ್ರಿಗ ಕೈ ಹಿಡಿತಾ, ಬೇಡಿದ ಭಾಗ್ಯ ಕೊಡ್ತಾ, ಮಕ್ಕಳು ಇಲ್ದವ್ರಿಗೆ ಮಕ್ಕಳು ಕೊಡ್ತಾ, ಏನು ಸಮಸ್ಯೆ ಕಷ್ಟ ದುಃಖದಾಗ ಪಾರ ಮಾಡ್ತಾ, ಜಗದ್ ಜಗನನ್ನ ಜಗದ ಆದಿಶಕ್ತಿ ಹೇಳ್ಕೊಳ್ಳ ತಾಯಿ ಅಂತ ಉದೋ ಅಂದ್ರ ಉದ್ಧಾರ ಮಾಡ್ತಾ ಜಗದಂಬ. ಬೇಡಿದ ಭಾಗ್ಯ ಕೊಡ್ತಾ, ನಮ್ಮಂತಾರಿಗೆ ಇಡೀ ಕೋಟಿ ಪ್ರಾಣಿ ಪಕ್ಷಿಗೆ ಎಲ್ಲಾರಿಗ ಅನ್ನ ಹಾಕ್ತಾ, ಯಾರಿಗೂ ಉಪಾಸ ಇಡಂಗಿಲ್ರಿ. ಇಷ್ಟನ್ನ ಅನ್ನೋದ. ನೀವು ಕೆಲವೊಬ್ರಿಗೆ ಆಶೀರ್ವಾದ ಮಾಡ್ತಿದ್ರೆ ಅದ್ರದ್ದು ಅರ್ಥ ಏನು? ಅಂದ್ರೆ ಏನಕ್ಕೆ ಮಾಡೋದು? ಯಾವ ಇದ್ರಿ ಮಾಡೋದು? ನಾವು ಆಶೀರ್ವಾದ ಮಾಡೋದಂದ್ರ ನಾವು ಅಮ್ಮ ನಮಗ ಹಿಂಗ್ ಮಾಡಿದ್ರಿ, ತಾಯಿದಿಂದ ಆಕಿ ಶಕ್ತಿದಿಂದ ನಾವು ಹರಕಿ ಕೊಡ್ತೀವಿ. ಓಕೆ. ಅವ್ರ ಬೇಡಿದ ಭಾಗ್ಯ ಕೊಡುವ, ಅವ್ರ ವ್ಯಾಪಾರ ಉದ್ಯೋಗ ಒಳಗೆ, ಬಿಸ್ನೆಸ್ ಒಳಗೆ, ನೌಕರಿ ಒಳಗೆ, ಸಂತಾನ ಭಾಗ್ಯ ಒಳಗೆ, ಅವ್ರ ಮಕ್ಕಳ ಮರಿ ಒಳಗೆ ಎಲ್ಲಾದ್ರು ಸೌಭಾಗ್ಯ ಕೊಡು, ಸುಖ ಕೊಡು ಅಂತ ಹೇಳಿ ಆಶೀರ್ವಾದ ಮಾಡ್ತೀವಿ. ಆಶೀರ್ವಾದ ಮಾಡ್ತೀವಿ. ಯಾವನ ಕಾಲದಲ್ಲಿ ನೀಡ್ ಮಾಡುವಂತ ಮೇಲ್ಗೈ ಕೊಡುವ ಎಲ್ಲಮ್ಮ ಹೌದ.
ಅದು ಅದ ಮನೆ ಉದ್ಧಾರ ಮಾಡುವ ಬಂದು ಕಷ್ಟ ಬೈಲ್ ಮಾಡುವ ಭಕ್ತರ ಕೈ ಮೇಲೆ ಮಾಡುವ ಅವರು ಅವ್ರ ವ್ಯಾಪಾರ ಒಳಗೆ ಉದ್ಯೋಗಗಳಿಗೆ ನೌಕರಿ ಒಳಗೆ ಬಿಸ್ನೆಸ್ ಒಳಗೆ ದಂಧೆ ಒಳಗೆ ಬೇಡಿದ ಭಾಗ್ಯ ಕೊಡುವ ಅವರು ಒಂದು ಕೈ ಬೇಳಿ ಕೊಡ ಒಂದು ಕೈ ಬಂಗಾರ ಕೊಡ್ತೀವಿ ತೊಟ್ಟದ ಕೊಡ ಬಾರ್ಸಿಗೆ ಕೊಡ್ತಾಯಿ ಜಗದಂಬಿ ಎಲ್ಲಮ್ಮ ಚಿಕ್ಕರ್ ತಾಯಿ ಒಂದು ಕಳಕಂಬಿ ಭಂಡಾರ ತಾಯಿ ಉದಹು ಉದೋ ಒಂದು ಮನೆ ಉದ್ಧಾರ ಮಾಡುವ ಎಲ್ಲಮ್ಮ ಉದು ಒಳ್ಳೇದ ಇಲ್ಲಿ ಅನ್ನ ಸಂತರ್ಪಣೆ ಯಾವತ್ತು ನಡೆಯುತ್ತೆ ಪ್ರತಿನಿತ್ಯ ಮಧ್ಯಾಹ್ನ ಒಂದು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆವರೆಗೂ ನಡೀತೈತಿ ಕಲ್ಯಾಣ ಮಂಟಪ ಅಂತ ಇದೆ ಅಲ್ಲಿ ಪ್ರತಿನಿತ್ಯ ಬಂದು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೀತಾ ಆದ್ರೆ ಇಲ್ಲಿನ ಸಂಪ್ರದಾಯ ಏನಂದ್ರೆ ಭಕ್ತಾದಿಗಳು ತಾವೇ ಸ್ವತಃ ತಂದು ತಾವೇ ಅಡಿಗೆ ಮಾಡಿ ಐದು ಮನೆ ಜೋಗಮ್ಮಗಳಿಗೆ ಐದು ಮನೆ ಭಿಕ್ಷಕರಿಗೆ ಭಿಕ್ಷೆ ನೀಡಿ ತಾವು ಊಟ ಮಾಡಬೇಕು ಅಂತ ಒಂದು ಸಂಪ್ರದಾಯ ತಾಯಿಗಳು ಅದನ್ನೇ ಮಾಡ್ತಾ ಇದಾರೆ ಜನ ಹೆಚ್ಚಿಗೆ ಜನ ಅಲ್ಲಿ ದಾಸೋಹಕ್ಕೆ ಊಟಕ್ಕೆ ಪ್ರಸಾದಕ್ಕೆ ಹೋಗೋದು ಕಡಿಮೆ ಅದು ನಮ್ಮ ಬೆಂಗಳೂರು ಕಡೆ ಆಯಾ ಜಾ ಭಾಗದವ್ರು ಮಂತ್ರ ಸ್ವಲ್ಪ ಹೋಗ್ತಾರೆ ಅಲ್ಲಿ ಅನುಕೂಲ ಇಲ್ಲಿದ್ದಾರೆ ಈ ಭಾಗದಲ್ಲಿ ಬರುವಂತ ಜನ ಎಲ್ಲರೂ ಮತ್ತೆ ಇಲ್ಲಿ ಎಲ್ಲ ಬರೋದು ಶ್ರೀಮಂತ ಅಂತ ಇಲ್ಲ ಎಲ್ಲ ಥರದ ಧರ್ಮದವರು ಬಡವರು ಶ್ರೀಮಂತ ಎಲ್ಲ ಥರದ ಧರ್ಮದವರು ಬರ್ತಾರೆ ಅವ್ರಿಗೆ ಇಲ್ಲಿ ಏನಿದೆ ಈ ತಾಯಿ ನಡ್ಕೊಂಡಿರ್ತಾರಲ್ಲ ವರ್ಷಕ್ಕೊಂದ್ಸಲ ಬಂದು ನಾವು ತಾಯಿಗೆ ಅಡುಗೆ ಮಾಡಿ ಪಡ್ಲಿಕ್ಕೆ ತುಂಬ ಐದು ಜನ ಜೋಗಮ್ಮ ತುಂಬಿ ನಾವು ಊಟ ಮಾಡಿ ದೇವಿ ಹೋಗ್ಬೇಕು ಅನ್ನೋದು ಒಂದು ಮೂರರಿಂದ ಸಂಪ್ರದಾಯ ಅದು ಮೊದಲಿಂದಲೂ ಮಾಡ್ಕೊಂತ ಬಂದಿದ್ದಾರೆ ಅದರ ಸಂಪ್ರದಾಯವನ್ನು ಯಾವುದು ಇದು ಮಾಡಕ್ ಆಗ್ತಾ ಇಲ್ಲ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಒಂದು ರೀತಿ ಕಂಬ ಟೈಪ್ ಇದೆ ಕಂಬ ಟೈಪ್ ಇದೆ ಆ ಕಂಬ ಟೈಪ್ ಅಲ್ಲಿ ಹೋಗ್ಬಿಟ್ಟು ಎಣ್ಣೆ ಮತ್ತೆ ಕರ್ಪೂರನ ಎಲ್ಲ ಹಾಕಿ ಹಚ್ತಾ ಇದ್ರು ಅವಾಗ 2019 ನಾವು ಲಾಸ್ಟ್ ಟೈಮ್ ಬಂದಾಗ ಅದಾದ ಮೇಲೆ 2020-21 ನಂತರ ಈಗ ನಾನು ಲಾಸ್ಟ್ ಇಯರ್ ಬಂದಾಗ ಹಚ್ಚಿಲ್ಲ ಅದನ್ನ ರದ್ದಾಗಿದೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನವು ಪುರಾತನ ಮತ್ತು ಅತ್ಯಂತ ಪ್ರಸಿದ್ಧಿ ಹೊಂದಿರುವ ದೇವಸ್ಥಾನ ಈ ಪುಣ್ಯಕ್ಷೇತ್ರವು ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯಕ್ಷೇತ್ರವು ನಾನಾ ಕಾರಣಗಳಿಂದ ಪ್ರಸಿದ್ಧಿಯನ್ನು ಹೊಂದಿದೆ ಇದು ಸವದತ್ತಿ ಬಳಿ ಇರುವ ಯಲ್ಲಮ್ಮ ಗುಡ್ಡದಲ್ಲಿ ನೆಲೆ ನಿಂತಿರುವ ದೇವಿ ದೇವಾಲಯವಾಗಿದೆ ಇತಿಹಾಸದ ಪ್ರಕಾರ ಇದು ರಟ್ಟ ರಾಜವಂಶದ ಮೊದಲ ರಾಜಧಾನಿ ಕೂಡ ಹೌದು ಜಮದಗ್ನಿಯ ಹೆಂಡತಿ ಮತ್ತು ಪರಶುರಾಮನ ತಾಯಿಯಾದ ರೇಣುಕಾದೇವಿಗೆ ಸಂಬಂಧಿಸಿರುವ ದೇವಾಲಯವು ಇದಾಗಿದ್ದು ಅವರ ಕಥೆಯನ್ನು ಪುರಾಣಗಳಲ್ಲಿ ಹೇಳಲಾಗಿದೆ ಇಲ್ಲಿ ಯಲ್ಲಮ್ಮ ದೇವಿಯನ್ನು ರೇಣುಕಾದೇವಿ ಎನ್ನುವ ಹೆಸರಿನಿಂದ ಕೂಡ ಪೂಜೆ ಮಾಡುತ್ತಾರೆ ಯಲ್ಲಮ್ಮ ದೇವಿಯ ದೇವಸ್ಥಾನ ತನ್ನ ದೈವಿಕ ಶಕ್ತಿಯಿಂದ ಜನಪ್ರಿಯವಾಗಿ ಪ್ರತಿನಿತ್ಯ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಭಕ್ತಿಯಿಂದ ದೇವಿಯ ಬಳಿ ಏನೇ ಬೇಡಿಕೊಂಡರೂ ಅದನ್ನು ಯಲ್ಲಮ್ಮ ದೇವಿಯು ಖಂಡಿತವಾಗಿಯೂ ನೆರವೇರಿಸುತ್ತಾಳೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ ಈ ದೇವಾಲಯದಲ್ಲಿ ಬನದ ಹುಣ್ಣಿಮೆ ಮತ್ತು ಭಾರತಿ ಹುಣ್ಣಿಮೆ ಎಂಬ ಎರಡು ಮಂಗಳಕರ ದಿನಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚಿನ ಜನ ಭಕ್ತರು ಇಲ್ಲಿ ಸೇರುತ್ತಾರೆ ನಾನು ನಮ್ಮ ಮಂದೇವ್ರದು ಹಂಗಾಗಿ ಏನೇ ಒಂದು ಶುಭ ಕಾರ್ಯ ಆದ್ರೂ ಬಂದು ದೇವರಿಗೆ ದೇವಿಗೆ ಪೂಜೆ ಮಾಡಿಸಿ ಹೋಗೋದು ಸಂಪ್ರದಾಯ ನಮ್ಮ ಹಿರಿಕರಿಂದ ಬಂದಿರತಕ್ಕಂಥದ್ದು ಸೊ ಅದನ್ನೇ ನಾವು ಆ ಸಂಪ್ರದಾಯನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಸೊ ಇನ್ನು ದೇವಾಲಯದ ಹೊರಭಾಗದಲ್ಲಿ ನನಗೆ ಇನ್ನೊಂದು ತುಂಬ ಇಷ್ಟ ಆಗಿದ್ದ ವಿಚಾರ ಏನಂದರೆ ಇಲ್ಲಿನ ವ್ಯಾಪಾರ ಮಳಿಗೆಗಳು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿತ್ತು ನನಗೆ ಆ್ಯಕ್ಚುಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ ಜೆ ಡಿ ಹೇಳ್ತಾ ಇದ್ರು ತುಂಬ ಜನಗಳಿಗೆ ಇದು ಮನೆ ದೇವರು ಅಂತ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಒಂದು 70% ಇರ್ಬೋದಲ್ಲಪ್ಪ ಯಾರನ್ನ ಕೇಳಿದ್ರು ನಮ್ಮ ಮನೆ ದೇವರು ಅಂತಿದ್ರು ಬಟ್ರೆ ನಿಮ್ಗೆ ಹೇಗೆ ಅನ್ಸ್ತು ಒಂಥರ ಸ್ಪೆಷಲ್ ವೈಬ್ಸ್ ಇದೆ ಒಳಗಡೆ ಎಂಟ್ರಿ ಕೊಟ್ಟಾಗಿಂದ ಅಲ್ವಾ ಆಚೆ ಬರೋವರೆಗೂ ನಿಜವಾಗ್ಲೂ ಹೊರಡೋಣ ಇವಾಗ ಬಾಯಿ ಹೇಳುವ ಸಮಯ ನಮಸ್ತೆ ಬೇರೆ ಜಾಗದಲ್ಲಿ ಸಿಗೋಣಂತೆ